ತಪ್ಪಾಗಿದ್ದ ಕ್ಷಮೆಯನ್ನು ಕೇಳ್ತೀನಿ. ತಪ್ಪು ಅಪ್ಪುಗಳಿಲ್ಲ ಅಂದ್ರೆ ತಿಟ್ಟು ಪುಟ್ಟಿ ಕಳಿಸ್ತೀನಿ. ಅದು ಹೆಣ್ಣೇ ಆಗಲಿ ಗಂಡಾಗಲಿ ಯಾಕಂದ್ರೆ ಕಾಲ ಬಾಳ ಚಾತೈತಿ. ಬಹುಶಃ ಬರ್ತೀನಿ ಸಿಂಧು. ನೀವ ಹೌದು ಸಿಂಧು. ಹೀಗೆ ಯಾಕೆ ಗೋಬರಿಯಾಗಿ ನಿಂತಿವೆ? ಏನಾದ್ರು ಹುಲಿ ಕರಡಿ ನೋಡಿ ಹಂಚಿದ್ಯಾ? ಹಾಗೆ ಸುಮ್ಮನೆ ನಿಂತಿದೆ ಅಷ್ಟೇ. ಸುಮ್ಮನೆ ಯಾಕೆ ನಿಂತಿದ್ರು? ಏನಾದ್ರು ಕಾಡು ಪ್ರಾಣಿಗಳು ನೋಡಿ ಹೆದರಿಬೇಕು. ಅದಕ್ಕೆ ಜಗ್ಗ ಪ್ರಾಣಿಯಾಗಿ ನಿಂತಿರ್ಬೇಕು. ಹಾಗೇನಿಲ್ಲ, ಹಾಗೆ ಸುಮ್ಮನೆ ನಿಂತಿದ್ದೆ. ಹೌದು, ನೀವು ಈ ಕಡೆ ಬಂದಿದ್ದ ಕಾರಣ ಇಲ್ಲೇ ನಾನು ಬಿಸ್ನೆಸ್ ವಿಷಯ ಮಾತಾಡ್ಬೇಕಾಗಿತ್ತು. ನನ್ನ ಸ್ನೇಹಿತನ ಜೊತೆ ಬಂದಿದ್ದೆ, ದೂರಿನ ತಂಗಿನ ಕಂಡೆ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದೆ. ಬಿಸ್ನೆಸ್ ವಿಷಯ? ಅದ್ಯಾವ ಮಾವ ಬಿಸ್ನೆಸ್ ವಿಷಯ? ಅದೇ ಸಿಂಧು, ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬೇರೆ ದೇಶಕ್ಕೆ ಮಾರುವುದು, ಅದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಈಗ. ಅಂದ್ರೆ ನೀವು ಹೂ ಹಣ್ಣು ವ್ಯಾಪಾರ ಮಾಡ್ತೀರೇನು ಮಾವ? ಸಿಂಧು ಹಾಗೆ ಮಾತಾಡ್ತೀರಿ? ಹೂ ಹಣ್ಣು ಯಾವಾಗ ಒಂದರ ಶುರುವಾಗಿ ತಿಳಿಬೇಡ. ತಿಂಗಳಿಗೆ 50 ಲಕ್ಷ 50 ಲಕ್ಷ ಕಳಿಸ್ತೀನಿ ತಿಂಗಳಿಗೆ. ಮಾವ ತಿಂಗಳಿಗೆ 50 ಲಕ್ಷ ಏನ್ ಮಾಡ್ತೀರ ಮಾವ ನೀವು? ಏ ಸಿಂಧು, ಏನ್ ಮಾಡ್ತಾರ ಅಂದ್ರೆ ಏನ್ ಹೇಳೋದು? ರೊಕ್ಕದ ನಿನ್ನ ಮಕ್ಕಳನ್ನು ನೀರಿಸಬೇಕು, ಆಮೇಲೆ ನಿನ್ನ ಮದುವೆ ಆಗ್ಬೇಕಲ್ಲ ಅದಕ್ಕೆ. ಚೀ ಹೋಗಿ ಮಾವ, ನನಗೆ ನಾಚಿಕೆ ಆಗುತ್ತೆ. ಏಕೆ ಸಿಂಧು, ಏಕೆ ನಾಚ್ಕೊತೀಯ? ಮಾವ ಮದ್ವೆ ವಿಷಯ ಆಮೇಲೆ ಇರ್ಲಿ. ಮೊದಲು ನಮ್ಮ ಅಪ್ಪನಿಗೆ ಯಾರು ಕನಸಿಗೆ ಕಲ್ಲು ಹಾಕ್ತಾ ಇದ್ರಂತೆ. ಯಾರವರು ನನ್ನ ಸೊಸೆ ಹೇಳ್ತಾ ಇಲ್ಲ? ಯೋಜಿ ನೀಡಿದರೆ ಬಂದ ಮಗ ಬೋಳಿಗೆ ಬಂದ ಮಾತಾಡ್ತಾನಂದ್ರ ವಿಷಯ ಬಿಡು. ನನ್ನ ಮಾವನ ಯಾವನಾದ್ರೂ ಆಟ ಬಂದಿದೆ, ಅವರ ಕೈಯ ಕತ್ತಸ ನನ್ನ ಮಾವನ ಪಾದದ ಇರ್ತಾನೆ. ಆತನ ವಿಷಯ ತಿಳ್ಕೊ. ನನ್ನ ಮಾವನಿಗೆ ಅವತ್ತದ್ದು ನಾನು ಬೆಂಗಾಲಾಗಿರ್ತೇನೆ. ಮಾವ ನೀವು ನಮ್ಮ ಅಪ್ಪನಿಗೆ ರೆಕ್ಕೆ ಆಗಿದ್ರೆ ನಾನು ನಿಮ್ಮ ಬಾಳಿಗೆ ಸಂಗತಿಯಾಗಿರ್ತೇನೆ. ಹಾಗಾದ್ರೆ ಸಿಂಧು, ಈ ನಿನ್ನ ಮಾವನ ಮನ ತನಿಯತೆ ಒಂದು ಗೀತೆ ಹಾಡು ಬರಲ್ಲ. ಆಯ್ತು ಮಾವ, ನಿಮ್ಮ ಇಷ್ಟದಂತೆ ಆಗಲ್ಲ.
ಬರಬಾರ್ದೇ ನಾಶ ಆಗುತ್ತೆ. ನಾನು ನಿಂಬರ್ಲಿ. ಬೈ ಬೈ.